ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋ ಮಲ್ಲೆ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ಅಂದರೆ ಎಪಿಸೋಡ್ ನಂಬರ್ ತರ್ಟಿ ನೈನ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ನೋಡೋದ್ರೆ ನಿನ್ನೆ ಒಂದು ಎಪಿಸೋಡ್ ಸ್ಟಾರ್ಟ್ ಆಗೋದು ನಾಮಿನೇಷನ್ ಟಾಸ್ಕ್ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ಆ ಕಂಟಿನ್ಯೂಯೇನಲ್ಲಿ ಒಬ್ಬರು ಸೇವ್ನ ಮಾಡೋವಂಥ ಒಂದು ಪ್ರಸಂಗ ಬರುತ್ತೆ ಅಲ್ಲಿ ಸಿರಿ ಮತ್ತು ನಮೃತ ಅವರ ಟೀಮ್ಗೆ ಆ ಒಂದು ಸೇವ್ ಯಾರನ್ನ ಸೇವ್ ಮಾಡಬೇಕು ಅಂತ ಬಂದಾಗ ಸ್ನೇಹಿತವ್ರನ್ನ ಅವರು ಅಪೋಸಿಟ್ ಟೀಮಿಂದ ಸೇವ್ ಮಾಡಬೇಕು ಅಂತ ಅವರು ಸೇವ್ ಮಾಡ್ತಾರೆ ಸೊ ಇದಾಗಿದ್ದಾದಮೇಲೆ ಕಾರ್ತಿಕ್ ಮತ್ತು ಒಂದು ತನಿಷಾ ಅವರ ಟೀಮ್ಗೆ ಸಂಗೀತ ಏನು ಟೀಮಲ್ಲಿದ್ದರು ಕಾರ್ತಿಕ್ ಮತ್ತು ತನಿಷಾ ಮತ್ತು ಅವರು ಸೊ ಆ ಟೀಮಲ್ಲಿ ಒಂದು ಇದು ಬರುತ್ತೆ ಅದಲು ಬದಲು ಮಾಡಬೇಕು ಅಂತ ಅಂದರೆ ಬೇರೆಯವ್ರ ಟೀಮಿಂದ ಇವ್ರಿಗೆ ಅದಲು ಬದಲು ಮಾಡಬೇಕು ಅಂತ ಆವಾಗ ವರ್ತೂರ್ ಸಂತೋಷ ವರ್ತೂರ್ ಸಂತೋಷ್ ಅವ್ರಿಗೆ ಮತ್ತು ಸಂಗೀತವ್ರಿಗೆ ಅದಲು ಬದಲು ಮಾಡ್ತಾರೆ ಸೊ ಇದಾಗಿದ್ದಾದಮೇಲೆ ಇವರು ನಮ್ರತ ಮತ್ತು ಸೀರಿಯವ್ರ ಟೀಮ್ಗೆ ಒಂದು ಟೀಮು ಯಾವುದಾದ್ರು ಒಂದು ಟೀಮು ಮೊದಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಬರುತ್ತೆ ಸೊ ಅವಾಗ ಅವರು ಚಾಯ್ಸ್ ಮಾಡಿದ್ದು ಬ್ಲೂ ಟೀಮ್ನ ಮೊದಲಿಂದ ಸ್ಟಾರ್ಟ್ ಮಾಡಲಿ ಅಂತ ಅಲ್ಲಿ ಚಾಯ್ಸ್ ಮಾಡ್ತಾರೆ ಬ್ಲೂ ಟೀಮಲ್ಲಿ ಇದ್ದಂಥವರು ಇವರು ಯಾರು ಸಂಗೀತ ಸಾರಿ ತನಿಷಾ ಮತ್ತು ಕಾರ್ತಿಕ್ ಮತ್ತು ವರ್ತುರವರು ಇರ್ತಾರೆ ಸೊ ಅವರು ಮೊದಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಜೊತೆಗೆ ನೆಕ್ಸ್ಟು ಒಂದು ಸೇವ್ ಮಾಡೋವಂಥ ಒಂದು ಪ್ರಸಂಗ ಬರುತ್ತೆ ಅಲ್ಲಿ ತನಿಷಾ ಕಾರ್ತಿಕ್ ಮತ್ತು ವರ್ತೂರವರು ಒಂದು ಡಿಸಿಷನ್ ತೊಗೊಳ್ತಾರೆ ಅಲ್ಲಿ ಸಿರಿಯವರು ಸೇವ್ ಮಾಡಬೇಕು ಅಂತ ತೊಗೊಂತಾರೆ ಅಪೋಸಿಟಲ್ಲಿ ಸಂಗೀತವರಿದ್ದರು ಬಟ್ ಸಂಗೀತವ್ರ ಹೆಸರು ಸಿರಿ ಅವ್ರ ಹೆಸರು ತೊಗೊಂಡ್ರು ಸಂಗೀತವ್ರ ಹೆಸರು ಏನೇನು ತಗೊಂಡಿಲ್ಲ ಅಂದರೆ ಡಿಸ್ಕಶನ್ ಟೈಮಲ್ಲಿ ಮಾತಾಡಿದ್ದು ಸಂಗೀತವರು ಆಲ್ರೆಡಿ ಒಂದೆರಡು ಸ್ಟೆಪ್ ಹಿಂದೆ ಇದ್ದಾರೆ ಸೊ ಅವರು ಅಲ್ ಆರಾಮಾಗಿ ಸೇವ್ ಆಗ್ಬೋದು ಅನ್ನೋದು ಕಾರಣಕ್ಕೆ ಸೊ ಈ ಟೀಮ್ ಅವರು ಸಿರಿಯವರಿಗೆ ಸೇವ್ ಮಾಡ್ತಾರೆ ಸೊ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಯಾಕಂದರೆ ಕಾರ್ತಿಕ್ ಅವರು ಸಂಗೀತಾಗೆ ಒಂದು ಆಪ್ಷನ್ ಇದೆ ಬೇಗ ಸೇವ್ ಆಗ್ತಾರೆ ಅಂತ ಕಾರ್ತಿಕ್ ಅವರು ಹೇಳಿದ್ರು ಸೊ ಅದಾದ್ಮೇಲೆ ವರ್ತೂರ್ ಅವರು ಹೇಳಿದ್ರು ಅವ್ರಿಗೆ ಸೇವ್ ಮಾಡೋಣ ಅಂತ ಬಟ್ ಇಲ್ಲಿ ಸ್ವಲ್ಪ ಗೊಂದಲ ಆಯಿತು ಸ್ವಲ್ಪ ಎಲ್ಲೋ ಅಸಮಾಧಾನ ಇತ್ತು ಕೂಡ ಯಾಕಂದರೆ ವರ್ತುರವರಿಗೆ ನೀತು ಅವ್ರನ್ನ ಸೇವೆ ಮಾಡೋಣ ಅಂತಿತ್ತು ಬಟ್ ಅಲ್ಲಿ ಮನೆಯವ್ರು ಹೇಳಿದ್ದೆ ಅಂತಂದರೆ ಅವರು ಆಲ್ರೆಡಿ ಲಾಸ್ಟ್ ವೀಕು ಕೂಡ ಡೇಂಜರ್ ಝೋನಲ್ಲಿ ಇದ್ದರು ಸೊ ಈ ವಾರದಲ್ಲೂ ಅವರು ಡೇಂಜರ್ ಝೋನಲ್ಲಿ ಇರಲಿ ಯಾಕಂದರೆ ಲಾಸ್ಟ್ ವೀಕಲ್ಲಿ ಡೇಂಜರ್ ಝೋನಲ್ಲಿ ಇದ್ದರು ಬಟ್ ಎನಿವೆಂಟ್ ಆಗಲಿಲ್ಲ ಸೊ ಈ ವಾರ ಕೂಡ ಅವರು ಅಲ್ಲೇ ಇರಬೇಕು ಅನ್ನೋ ಒಂದು ಅವರ ಒಂದು ತನಿಷಾಮತೆ ಕಾರ್ತಿಕ್ ಒಮ್ಮತ ಒಮ್ಮತಾಗಿತ್ತು ಸೊ ಅದಕ್ಕೋಸ್ಕರ ಆಪ್ಷನ್ ಇಲ್ಲದೇ ವರ್ತುರವರು ಕೂಡ ಒಪ್ಕೊಂಡ್ರು ಏನಂತಂದರೆ ಸಿರಿಯವ್ರನ್ನ ಸೇವ್ ಮಾಡಬೇಕು ಅಂತ ಸೊ ಅದ್ರ ಜೊತೆಗೆ ಆ ಸಂಗೀತ ಸ್ವಲ್ಪ ಬೇಜಾರಾದರು ಅಂತ ಅನ್ಸುತ್ತೆ ನನಗೆ ಯಾಕಂದರೆ ಅವ್ರ ಫೇಸಲ್ಲಿ ಗೊತ್ತಾಗ್ತಿತ್ತು ಇವರು ನನ್ನನ್ನು ಸೇವ್ ಮಾಡಲಿಲ್ಲ ನನ್ನ ಬಿಟ್ಟು ಸಿರಿಯವರಿಗೆ ಸೇವ್ ಮಾಡಿದ್ರು ಅಂತ ಸ್ವಲ್ಪ ಅವರಿಗೆ ಬೇಜಾರಾಯಿತು ಇದಾದಮೇಲೆ ನೆಕ್ಸ್ಟ್ ಒಂದು ಇದರಲ್ಲಿ ಸಂಗೀತವ್ರು ಕೂಡ ಸೇವ್ ಆಗ್ತಾರೆ ಸೊ ಅವರಿಗೆ ಎರಡು ಒಂದು ನಂಬರ್ ಬೇಕಿತ್ತು ಸೊ ಆ ಎರಡು ನಂಬರ್ ಬಿತ್ತು ಆ ಗೇಮಲ್ಲಿ ಸೊ ಅವ್ರದ್ದು ಗೇಮ್ ಕಂಪ್ಲೀಟ್ ಆಯಿತು ಸೊ ಅಲ್ಲಿಗೆ ಸಂಗೀತ ಅವ್ರು ಕೂಡ ಸೇವ್ ಆಗ್ತಾರೆ ಇದೆಲ್ಲಾಗಿ ಮೇಲೆ ಒಂದು ಸಂಗೀತ ಒಂದು ಆಪ್ಷನ್ ಸಿಗುತ್ತೆ ಎದುರುಗಡೆ ಎದುರಾಳಿಯ ಒಂದು ತಂಡಕ್ಕೆ ಒಬ್ಬರನ್ನು ಸೇವ್ ಎದುರಾಳಿ ತಂಡದಲ್ಲಿರುವಂಥ ಒಬ್ಬರನ್ನ ಸೇವ್ ಮಾಡಬೇಕು ಅಂತ ಸೊ ಸಂಗೀತ ಅವರು ವರ್ತುರವ್ರ ಹೆಸರು ತೊಗೊಳ್ತಾರೆ ಯಾಕಂತಂದರೆ ವರ್ತರು ಮತ್ತು ಅವರು ಅದಲು ಬದಲು ಆಗಿರ್ತಾರೆ ಸೊ ಒಂದು ಅವ್ರ ಮನೆ ಬಿಟ್ಕೊಟ್ಟಿದ್ದಕ್ಕೆ ಸೊ ಅವರು ಸಂಗೀತ ಅವರು ವರ್ತೂರು ಅವರಿಗೆ ಒಂದು ಚಾನ್ಸ್ನ ಕೊಡ್ತಾರೆ ಸೊ ಆದಮೇಲೆ ಟಾಸ್ಕ್ ಕಂಪ್ಲೀಟ್ ಆಗಿದೆ ಟಾಸ್ಕ್ ಕಂಪ್ಲೀಟ್ ಆದಮೇಲೆ ಈ ವಾರ ನಾಮಿನೇಟ್ ಆಗಿರೋ ಲಿಸ್ಟ್ ಯಾವುದು ಅಂತಂದರೆ ನೀತು ಮತ್ತು ಈಶಾನಿ ಕಾರ್ತಿಕ್ ತನಿಷಾ ವಿನಯ್ ಭಾಗ್ಯಶ್ರೀ ಮೇಡಮ್ ಮತ್ತು ಅವರು ಮತ್ತು ಅಮೃತ ಅವರು ಈ ವಾರ ಒಂದು ಎಲಿಮಿನೇಟ್ ಆಗಿರ್ತಾರೆ ಇದಾಗಿತ್ತು ಅಂದರೆ ಈ ಸಿರಿ ಮತ್ತು ನೀತವ್ರು ಕೂಡ ಒಂದು ಕಿಚನಲ್ಲಿ ಫೈಟ್ ಮಾಡ್ತಾರೆ ಅದೇನಕ್ಕೆ ತುಕಾಲಿ ಅವ್ರ ಬಗ್ಗೆ ಒಂದು ತುಕಾಲಿ ಅವ್ರಿಂದಲೇ ಸ್ಟಾರ್ಟ್ ಆಗುತ್ತೆ ಅದು ಅಂದರೆ ತುಕಾಲಿ ಅವರು ಸಿರಿಯವರಿಗೆ ಕೇಳ್ತಾರೆ ಏನಕ್ಕೆ ಒಂದು ನಾಮಿನೇಟ್ ಮಾಡಿದ್ರಿ ಬಟ್ ರೀಸನ್ ಮತ್ತು ಎರಡು ವಾರದಿಂದ ಅದನ್ನೇ ಕೊಡ್ತಾಯಿದ್ರೆ ಅಂತೆಲ್ಲ ಕೇಳಿದಾಗ ಸೊ ಅಲ್ಲಿ ನೀತೂ ಅವ್ರಿಗೆ ಸಿರಿ ಅವ್ರಿಗೆ ಎರಡಗೂ ಇಬ್ಬರಿಗೂ ಕೇಳ್ತಾನೆ ಅವಾಗ ನೀತು ಅವ್ರು ಹೇಳ್ತಾರೆ ಸಿರಿ ಸಿರಿಯವರೇನು ಹೇಳಿದ್ದು ಅಂತೆಲ್ಲ ಹೇಳ್ತಾರೆ ಬಟ್ ಅವಾಗ ಸಿರಿಯವರು ಹೇಳ್ತಾರೆ ಎಲ್ಲರೂ ತಾನೇ ಡಿಸ್ಕಷನ್ ಮಾಡಿದ್ದು ಹಾಗೆ ಹೇಗೆಲ್ಲ ಒಂದು ಒಂದು ಸ್ವಲ್ಪ ಫೈಟ್ ಆಗುತ್ತೆ ಸೊ ಅದಾಗಿಾದಮೇಲೆ ಅಲ್ಲಿ ವಿನಯ್ ಅವರು ಬಂದು ಏನಾಯಿತು ಎಲ್ಲ ಪ್ರತಿಯೊಂದು ಕಡೆ ಕೇಳಿದಾದ್ಮೇಲೆ ಸೊ ಅಲ್ಲಿ ಸ್ವಲ್ಪ ಮತ್ತೆ ತಿರ್ಗಾ ಇನ್ನೂ ತುಂಬ ದೊಡ್ಡದಾಗಿ ಅದು ಒಂದು ಜಗಳ ಸ್ಟಾರ್ಟ್ ಆಗುತ್ತೆ ಆಮೇಲೆ ವಿನಯ್ ಅವರು ಇಲ್ಲಿ ಜಿಮ್ ಏರಿಯಾದಲ್ಲಿ ಬಂದುಬಿಟ್ಟು ಏನು ನಡೀತದೆ ಒಳಗಡೆ ಅಂತೆಲ್ಲ ಕೇಳಿದ್ದು ಕಾರ್ತಿಕ್ ಅವರು ಕೇಳಿದ್ರು ಸೊ ಅವಾಗ ಎಲ್ಲ ಸಾಲ್ವ್ ಆಗಿತ್ತು ಇನ್ನೇನು ಮುಗಿಯೋ ಅಷ್ಟೊತ್ತಲ್ಲಿ ಒಂದು ಕ್ವಶನ್ ಕೇಳಿದೆ ಸೊ ಮತ್ತೆ ತಿರ್ಗಾ ಬೆಂಕಿ ಹತ್ಕೊಂಡ್ಬಿಡ್ತು ಅಂತಂದರು ಆವಾಗ ಕಾರ್ತಿಕ್ ಅವರು ಚೆನ್ನಾಗಿ ಒಂದು ಹೆಸ್ರು ಹೇಳಿದ್ರು ಕಿಡಿ ಕುಮಾರ ನೀನು ಅಂತೇಳ್ಬಿಟ್ಟು ಸೊ ವಿನಯ್ ಅವ್ರಿಗೆ ಇನ್ನೊಂದು ಹೆಸರು ಇರಬೇಕು ಆನೇ ಕಿಡಿ ಕಿಡಿಕುಮಾರ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ ಕಾರ್ತಿಕ್ ಅವರು ಸೊ ಇದೆಲ್ಲ ಆಗಿದ್ದಾದಮೇಲೆ ಮನೆಯಿಂದ ಬಂದಂಥ ಪತ್ರಗಳನ್ನು ಪಡ್ಕೊಳ್ಳೋಕೆ ಒಂದು ಟಾಸ್ಕ್ನ ಕೊಡ್ತಾರೆ ಸೊ ಇದರಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಯಾರ್ಯಾರು ಯಾವ್ಯಾವ ಪೊಸಿಷನಲ್ಲಿ ಒಂದು ಆ ಒಂದು ಪತ್ರಗಳು ತಗೋಬೇಕು ಅನ್ನೋ ಒಂದು ಲಿಸ್ಟನ್ನ ಅಂದರೆ ಒಂದು ರ್ಯಾಂಕಿಂಗ್ನ ತೊಗೊ ಮಾಡಬೇಕಾಗುತ್ತೆ ಸೊ ಅದರಲ್ಲಿ ಎಲ್ಲರೂ ಕೂಡ ನಾ ನನಗೆ ಫಸ್ಟ್ ಸಿಗಬೇಕು ನನಗೆ ಫಸ್ಟ್ ಸಿಗಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ ಬಟ್ ಫಸ್ಟು ಅಲ್ಲಿ ಹೇಳಿರೋದು ನಮೃತ ಅವರು ಸೊ ಫಸ್ಟು ಪ್ರಿಫರೆನ್ಸ್ ಕೊಡೋಣ ನಾವು ಪ್ರತಾಪ್ಗೆ ಅಂತ ಯಾಕಂದರೆ ಅವ್ನು ಮೂರು ವರ್ಷದಿಂದ ಯಾರೂ ಅವ್ರ ಅಪ್ಪ ಅಮ್ಮ ನೋಡಿಲ್ಲ ಸೊ ಅದಕ್ಕೆ ಅವ್ರ ಮನೆಯಿಂದ ಬಂದರೆ ಒಳ್ಳೆಯದು ಹೇಳ್ಬಿಟ್ಟು ಫಸ್ಟ್ ನಮೃತವ್ರು ಹೇಳ್ತಾರೆ ಸೊ ಅದಾಗಿದ್ದಾದಮೇಲೆ ಅವ್ನು ಪ್ರತಾಪ್ ಅವರು ಕೂಡ ಹೇಳ್ತಾರೆ ನನಗೆ ಬೇಕು ಅಂತ ಸೊ ಇದಕ್ಕೆ ಫಸ್ಟ್ ಅಪೋಸ್ ಯಾರು ಅಂತಂದರೆ ಕಾರ್ತಿಕ್ ಅವರು ಸೊ ಕಾರ್ತಿಕ್ ಅವರು ಹೇಳ್ತಾರೆ ನಾನು ಸುಮಾರು ದಿನ ಆಯಿತು ನಮ್ಮ ಅಮ್ಮ ನೋಡಿ ಇಷ್ಟು ದಿನ ಯಾವತ್ತೂ ಬಿಟ್ಟೇ ಇರಲಿಲ್ಲ ಸೊ ಅದಕ್ಕೆ ನನಗೂ ಫಸ್ಟ್ ಬೇಕು ನಾನು ಅವನಿಗೇನೋ ಪ್ರತಾಪ್ಗೆ ಆಲ್ರೆಡಿ ಮೂರು ವರ್ಷ ಒಂದು ಬಿಟ್ಟು ಅಭ್ಯಾಸ ಇದೆ ಬಟ್ ನನಗೆ ಅಭ್ಯಾಸ ಇಲ್ಲ ನನಗೆ ಫಸ್ಟ್ ಬೇಕು ಅಂತೆಲ್ಲ ಕೂತ್ಕೊಂತಾರೆ ಸೊ ಅಲ್ಲಿ ಕನ್ವಿನ್ಸ್ ಮಾಡಿದಾದಮೇಲೆ ಕಾರ್ತಿಕ್ರು ಕೂಡ ಒಪ್ಕೊಂತಾರೆ ಸೊ ಅವನಿಗೆ ಕೊಡಿ ಅಂತ ಸೊ ಅಲ್ಲಿ ಪ್ರತಾಪ್ ಅವ್ರು ಕೂಡ ಬಂದು ಸ್ವಲ್ಪ ಆಗಿ ಹೇಳ್ತಾರೆ ನನಗೆ ಅವಶ್ಯಕತೆ ಇದೆ ಹಾಗೆ ಹೇಗಂತ ಅಂತ ಸೊ ಅಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಡಿಸ್ಕಷನ್ ಮಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ಒಂದು ಪೊಸಿಷನ್ನ ತೊಗೊತಾರೆ ಫಸ್ಟಿಗೆ ಬಂದ್ಬಿಟ್ಟು ಪ್ರತಾಪ್ ತೊಗೊತಾರೆ ಅದಾದಮೇಲೆ ಭಾಗ್ಯಶ್ರೀ ಕಾರ್ತಿಕ್ ನಮ್ರತಾ ಮತ್ತು ತನಿಷಾ ವಿನಯ್ ಈಶಾನ್ಯ ಈ ಥರ ಒಂದು ಒಂದು ರ್ಯಾಂಕಿಂಗ್ನ ಅಂದರೆ ಪೊಸಿಷನ್ನ ತೊಗೊಂತಾರೆ ಇವ್ರ ಇವರಿಗೆ ಫಸ್ಟ ಫಸ್ಟ್ ಸಿಗಬೇಕು ಅಂತ ಸೊ ಈ ಟಾಸ್ಕ್ನ ಫಸ್ಟ್ ಒಂದು ಸ್ಟೆಪ್ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಏನು ಅಂತಂದರೆ ಫಸ್ಟ್ ಮೂರು ಜನಕ್ಕೆ ಒಂದು ಪತ್ರ ಸಿಗಬೇಕು ಅಂತ ಆರು ಜನ ಈ ಒಂದು ಟಾಸ್ಕಲ್ಲಿ ಆಡಬೇಕಾಗುತ್ತೆ ಸೊ ಈ ಆರು ಜನ ಕೂಡ ಒಂದು ಹತ್ತು ನಿಮಿಷದಲ್ಲಿ ಈ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ಈ ಒಂದು ಹತ್ತು ನಿಮಿಷದಲ್ಲಿ ಕಂಪ್ಲೀಟ್ ಆಗಿಲ್ಲ ಹದಿನೈದು ನಿಮಿಷದಲ್ಲಿ ಕಂಪ್ಲೀಟ್ ಆಯಿತು ಅಂದರೆ ಓನ್ಲಿ ಎರಡು ಪತ್ರಗಳು ಮಾತ್ರ ಸಿಗ್ತವೆ ಇಪ್ಪತ್ತು ನಿಮಿಷದ ಒಳಗಡೆ ಕಂಪ್ಲೀಟ್ ಮಾಡಿದ್ರೆ ಒಂದು ಪತ್ರ ಮಾತ್ರ ಸಿಗುತ್ತೆ ಸೊ ಒಟ್ಟಿನಲ್ಲಿ ಮೂರು ಪತ್ರಗಳು ಸಿಗಬೇಕು ಅಂತಂದರೆ ಇವರು ಹತ್ತು ನಿಮಿಷದಲ್ಲಿ ಗೇಮ್ನ ಕಂ ಕಂಪ್ಲೀಟ್ ಮಾಡಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಈ ಒಂದು ಗೇಮ್ನ ಆಡೋಕ್ಕೆ ಪ್ರತಾಪ್ ಭಾಗ್ಯಶ್ರೀ ನಮೃತ ತನಿಷಾ ವಿನಯ್ ಮತ್ತು ಕಾರ್ತಿಕ್ ಅವರು ಸೆಲೆಕ್ಟ್ ಆಗಿರ್ತಾರೆ ಆದರೆ ಪ್ರತಾಪ್ ಅವರು ಈ ಒಂದು ಟಾಸ್ಕಲ್ಲಿ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಬೇಗ ಮಾಡ್ತಾರೆ ಆಮೇಲೆ ಭಾಗ್ಯಶ್ರೀ ಕೂಡ ಒಂದು ಸ್ವಲ್ಪ ಟೈಮ್ ತೊಗೊತಾರೆ ಬಟ್ ಕಂಪ್ಲೀಟ್ ಮಾಡ್ತಾರೆ ಅವರು ಕೂಡ ತುಂಬ ಫಾಸ್ಟಾಗಿ ಮಾಡ್ತಾರೆ ಬಟ್ ತನಿಷಾ ಅವರು ಅಲ್ಲೆಲ್ಲ ಸ್ಟಕ್ ಆಗಿಬಿಡ್ತಾರೆ ಸೊ ಆ ಒಂದು ಟಾಸ್ಕ್ನ ಅವರು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಸುಮಾರು ಒಂದು ಐದರಿಂದ ಒಂದು ಏಳು ನಿಮಿಷ ತೊಗೊಂಡಿರ್ತಾರೆ ಸೊ ಅಲ್ಲಿ ಸ್ವಲ್ಪ ಟೈಮ್ ಹೋಯಿತು ಅಂತ ಹೇಳ್ಬೋದು ಸೊ ಅದಾದಮೇಲೆ ಅಟ್ಲೀಸ್ಟ್ ಕಂಪ್ಲೀಟು ಕೂಡ ಮಾಡಲ್ಲ ಅವರು ಪಾಸ್ ಮಾಡ್ತಾರೆ ಸೊ ಅದಾದಮೇಲೆ ವಿನಯ್ ಅವರು ಆ ಒಂದು ಟಾಸ್ಕ್ನ ಕ ಸ್ಟಾರ್ಟ್ ಮಾಡ್ತಾರೆ ಬಟ್ ಅಲ್ಲಿಗೆ ಬಜಾರ್ನ ಹೊಡೆದು ಬಿಡುತ್ತೆ ಅಂದರೆ ಟಾಸ್ಕ್ ಕಂಪ್ಲೀಟ್ ಆಗಿಬಿಡುತ್ತೆ ಬಟ್ ಆದರೆ ಟಾಸ್ಕು ಇವರು ಸೋಲ್ತಾರೆ ಸೊ ಅದಕ್ಕೋಸ್ಕರ ಇವರಿಗೆ ಯಾವುದೇ ಒಂದು ಆ ಪತ್ರ ಸಿಗೋದಿಲ್ಲ ಸೊ ಅಲ್ಲಿ ಸುಮಾರು ಸಿಕ್ಕಾಪಟ್ಟೆ ಬೇಜಾರಾಗಿರ್ತಾರೆ ಆಮೇಲೆ ಪ್ರತಾಪ್ ಅವರು ಕೂಡ ಹತ್ರ ಆಮೇಲೆ ಕಾರ್ತಿಕ್ ಅವರು ಕೂಡ ತುಂಬ ಬೇಜಾರಾದರೆ ಯಾಕಂದರೆ ತನಿಷ್ ಅವ್ರ ಮೇಲೆ ಸ್ವಲ್ಪ ಎಲ್ರಿಗೂ ಅಂದರೆ ಬೇಜಾರಾಯಿತು ಮುಖ್ಯವಾಗಿ ಕಾರ್ತಿಕ್ ಅವ್ರಿಗೆ ಯಾಕಂತಂದರೆ ಅವರು ಪಾಸ್ ಅಂದರೆ ಪಾಸ್ ಕೊಡಿ ಪಾಸ್ ಕೊಡಿ ಅಂತ ಹೇಳಿದ್ರು ಕೂಡ ಪಾಸ್ ಕೊಡಲಿಲ್ಲ ಸೊ ಅಲ್ಲಿ ತುಂಬ ಬೇಜಾರಾಗಿದ್ದರು ಆಮೇಲೆ ಅವರು ಕೂಡ ಬೇರೆಯವರಾಗಿದ್ದರೆ ಆ ಥರ ಸುಮ್ಮನೆ ಬಿಡ್ತಿದ್ರ ಅಂತೆಲ್ಲ ಮಾತಾಡಿದ್ರು ಖಂಡಿತವಾಗ್ಲೂ ಅವರವರ ಯಾಕಂದರೆ ಪತ್ರ ಅನ್ನೋದು ವಿಚಾರ ಸೊ ತುಂಬ ಮ್ಯಾಟ್ರ್ ಆಗುತ್ತೆ ಮನೆಯಿಂದ ಪತ್ರ ಬರುವಂಥದ್ದು ಆಗಿರೋದ್ರಿಂದ ನಾರ್ಮಲ್ ಟಾಸ್ಕ್ ಆಗಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಗಿದ್ದರೆ ಓಕೆ ಬಟ್ ಮನೆಯಿಂದ ಒಬ್ಬರನ್ನ ಪತ್ರ ಬರ್ತಿದೆ ಅಂತಂದಾಗ ಅದಕ್ಕೆ ಚೆನ್ನಾಗಿ ಆಡಬೇಕಾಗುತ್ತೆ ಆ ಪತ್ರ ಯಾರು ಪಡಿಬೇಕು ಅವರೇ ಆಡಬೇಕು ಅನ್ನೋದನ್ನು ಇತ್ತು ಅಂತ ಅನ್ಸುತ್ತೆ ಯಾಕಂದರೆ ಅದನ್ನ ಬಿಟ್ಟು ಕೂಡ ಬೇರೆಯವ್ರು ಕೂಡ ಆಡಿಸ್ಬೋದಾಗಿತ್ತು ಸೊ ಇದು ಎರಡನೇ ಇದೆ ಸ್ವಲ್ಪ ಅವ್ರಿಗೆ ಕ್ಲಾರಿಟಿ ಸಿಕ್ಕಂಗಾಯ್ತು ಸೊ ಇದೆಲ್ಲ ಆಗಿದ್ದಂದರೆ ತನಿಷಾ ಮತ್ತು ಸಂಗೀತ ಅವರು ಡಿಸ್ಕಷನ್ ಮಾಡ್ತಾಯಿದ್ರು ಅಂದರೆ ಸಂಗೀತನ ಯಾಕೆ ಸೇವ್ ಮಾಡಲಿಲ್ಲ ಅಂತ ಸೊ ಎಲ್ಲೋ ಸ್ವಲ್ಪ ಆಗಿದ್ರು ಸಂಗೀತ ಅವರು ಯಾಕಂತಂದರೆ ನನ್ನನ್ನು ಸೇವ್ ಮಾಡಲಿಲ್ಲ ಅಂತ ಬಟ್ ತನಿಷಾ ಅವರು ಎಕ್ಸ್ಪ್ಲೇಷನ್ ಇದ್ರು ಅಂದರೆ ನೀವು ಆಲ್ರೆಡಿ ಸೇವ್ ಆಗೋ ಅಂಥದಲ್ಲಿದ್ರಿ ಸೊ ಬಟ್ ಅದಕ್ಕೋಸ್ಕರನೇ ಸೇವ್ ಮಾಡಲಿಲ್ಲ ಆಮೇಲೆ ಸಿರಿಯವರು ಕೂಡ ಒಂದು ಚೆನ್ನಾಗಿ ಆಡಿದ್ದಾರೆ ಎಲ್ಲ ಒಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಅವ್ರನ್ನ ಸೇವ್ ಮಾಡಿದ್ವಿ ಅಂತೆಲ್ಲ ಹೇಳಿದ್ರು ಸೊ ಇದೆಲ್ಲ ಆಗಿದ ಸಂಗೀತ ಮಧ್ಯೆ ಪ್ರತಾಪ್ ಅವರು ಸ್ವಲ್ಪ ಏನೋ ಫನ್ನಾಗಿ ಕಾಮಿಡಿ ಮಾಡ್ಕೊಂಡಿದ್ರು ಸೊ ಇದಾದಮೇಲೆ ಎರಡನೇ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ವಿನಯ್ ನಮೃತ ನೀತುಗೋಸ್ಕರ ಈ ಒಂದು ಟಾಸ್ಕ್ನ ಶುರು ಮಾಡ್ತಾರೆ ಸೊ ಅದರಲ್ಲಿ ಮುಖ್ಯವಾಗಿ ಆಡೋದು ಯಾರು ಅಂತಂದರೆ ವಿನಯ್ ಕಾರ್ತಿಕ್ ಪ್ರತಾಪ್ ಪತಿ ಮೈಕಲ್ ಅವರು ಸ್ನೇಹಿತರು ಸೊ ಈ ಒಂದು ಮೂರು ಜನ ಆ ಒಂದು ಪತ್ರಗಳಿಗೋಸ್ಕರ ಒಂದು ಈ ಟಾಸ್ಕ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಅದರಲ್ಲಿ ತುಂಬ ಚೆನ್ನಾಗೇ ಮಾಡಿದ್ರು ಅಂತ ಹೇಳ್ಬೋದು ಯಾಕಂತಂದರೆ ಒಂದು ಆ ಒಂದು ರ್ಯಾಪ್ನ ಸುತ್ತಕೊಂಡು ಆ ಚೆಂಡನ್ನು ಒಂದು ಲೈನ್ನ ದಾಡಿಸೋದಿದೆಯಲ್ಲ ತುಂಬ ಕಷ್ಟದ ವಿಚಾರ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಸ್ನೇಹಿತರು ಸ್ವಲ್ಪ ಕಷ್ಟಪಟ್ಟರು ವಿನಯ್ ಅವರು ತುಂಬ ಚೆನ್ನಾಗಿ ಆಡಿದ್ರು ಅವರು ಪ್ರತಿಯೊಬ್ಬರು ಚೆನ್ನಾಗಿರೋದು ಅವರು ಸ್ವಲ್ಪ ದೂರ ಹೋಯಿತು ಬಟ್ ಕಂಪ್ಲೀಟ್ ಅಂತ ಮಾಡಿದ್ರು ಸೊ ಬಟ್ ಆದರೆ ಇಲ್ಲಿ ಅಂದರೆ ತೊಂದರೆ ಒಂದು ಎರಡು ಹದಿನೈದು ನಿಮಿಷ ಮೇಲೆ ಆಯಿತು ಟೈಮು ಸೊ ಅದಕ್ಕೋಸ್ಕರ ಏನಾಯ್ತದೆ ಎರಡು ಪತ್ರ ಮಾತ್ರ ಸಿಗುತ್ತೆ ಇಲ್ಲಿ ಸೊ ಅಲ್ಲಿ ತುಂಬ ಸ್ವಲ್ಪ ಅಲ್ಲಿ ಡಿಸ್ಕಷನ್ ಆಯಿತು ಯಾಕಂದರೆ ಎರಡು ಪತ್ರ ಅಂತಂದಾಗ ನೀತು ಮತ್ತು ವಿನಯ್ ನಮ್ರತ ಮೂರು ಜನರಲ್ಲಿ ಎರಡು ಮಾತ್ರ ಸಿಗುತ್ತೆ ಸೊ ಒಬ್ರಿಗೆ ಅದು ಪತ್ರ ಸಿಗೋದಿಲ್ಲ ಸೊ ಇಲ್ಲಿ ಯಾರು ಇಬ್ಬರು ತಗೊಬೇಕು ಅನ್ನೋದೊಂದು ಸ್ವಲ್ಪ ಡಿಸ್ಕಷನ್ ಆಯಿತು ಮತ್ತು ನೀತು ಮತ್ತು ನಮ್ರತ ಮಧ್ಯೆ ಸ್ವಲ್ಪ ತುಂಬ ಒಂದು ಎಮೋಷ್ನಲ್ ಡಿಸ್ಕಷನು ಸ್ವಲ್ಪ ಆಯಿತು ಸೊ ಅದರಲ್ಲಿ ಸಿಕ್ಕಾಪಟ್ಟೆ ನಮ್ರತ ಅವರು ಕೂಡ ಹತ್ಕೊಂಡ್ರು ಆಮೇಲೆ ನೀತು ಅವರು ಕೂಡ ಒಂದು ಆಟಕ್ಕೆ ಬಿದ್ದಿದ್ರು ನಂಗೆ ಬೇಕು ಅಂತ ಸೊ ಬಟ್ ವಿನಯ್ ಅವರಂತೂ ಕಾನ್ಫಿಡೆಂಟ್ ಆಗಿದ್ದು ನನಗೆ ಬೇಕೇ ಬೇಕು ಅದಕ್ಕೋಸ್ಕರ ನಾನು ಹೋಗಿದ್ದು ಅಂತ ಸೊ ಈ ಒಂದು ಟಾಸ್ಕ್ ಟೈಮಲ್ಲಿ ನೀತವ್ರು ಕೂಡ ನಾನು ಆಡ್ತೀನಿ ಅಂತ ಕೇಳ್ತಾಯಿದ್ರು ಬಟ್ ಅಲ್ಲಿ ಅಪೋಸ್ ಮಾಡಿದ್ರು ಯಾಕಂತಂದರೆ ಸೊ ಇದು ಒಂದು ಪತ್ರದ ಒಂದು ಟಾಸ್ಕ್ ಇರೋದ್ರಿಂದ ಸೊ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ ಆಗ್ಬೋದು ಸೊ ಅದಕ್ಕೋಸ್ಕರ ನೀವು ಬೇಡ ಅಂತೇಳಿ ಸೊ ಈ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರು ಅಟ್ಲೀಸ್ಟ್ ಓ ಬೇರೆಯವರಾದರೂ ಕೂಡ ಬಟ್ ಎರಡೇ ಒಂದು ಇದು ಸಿಕ್ಕಿರೋದ್ರಿಂದ ಅಲ್ಲಿ ನನಗೆ ಅನಿಸಿದ್ದು ಏನಂತಂದರೆ ಸ್ನೇಹಿತರು ಎಲ್ಲೋ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿ ಹತ್ಕೊಂಡೆಲ್ಲ ಕೇಳಿದ್ರು ಸೊ ನಮೃತವ್ರು ಅದೇ ಹೇಳೋದು ಇಷ್ಟೊಂದು ಎಮೋಷ್ನಲ್ ಏನಕ್ಕೆ ಆಗ್ತಿದೆಯಾ ಇದು ನೆಸೆಸಿಟಿ ಇದೆಯಾ ಸೊ ಇದೆಲ್ಲ ಕೇಳಿದ್ರು ನನಗೆ ಅನಿಸಿದ್ದಂದ್ರೆ ಇಷ್ಟೊಂದು ಎಮೋಷ್ನಲ್ ಆಗೋಂಥದ್ದು ಅವಶ್ಯಕತೆ ಇತ್ತ ಅಂತ ಸೊ ಅದು ನಮೃತ ಅದು ಅವರೇ ಅಷ್ಟೊಂದು ಆಗಿಲ್ಲ ಇವರು ನಾ ನೀತು ಹತ್ರ ಬಂದು ಅಷ್ಟೊಂದು ಕನ್ವಿನಿನ್ಸ್ ಮಾಡೋದು ಕನ್ವಿನ್ಸ್ ಮಾಡಲಿ ಬೇಡ ಅನ್ನೋಲ್ಲ ಬಟ್ ಹತ್ಕೊಂಡು ಅಷ್ಟು ಆ ರೇಂಜ್ಗೆ ಸೊ ಬಟ್ ಅವ್ರು ನೋಡ್ತಾ ಇದ್ರೆ ಒಂದು ಏನೋ ಒಂದು ಸ್ವಲ್ಪ ಒಂದು ಚಿಕ್ಕ ಮೈಂಡ್ ಮೈಂಡ್ಸೆಟ್ ಇರುತ್ತೆ ಅಂದರೆ ಮನಸ್ಸಿರುತ್ತಲ್ಲ ಆ ರೀತಿ ಅನ್ಸ ಅಂತ ಅನ್ಸುತ್ತೆ ನನಗೆ ಯಾಕಂದರೆ ಲಾಸ್ಟ್ ವೀಕಲ್ಲೇನು ನೀತುವವ್ರ ಬಗ್ಗೆ ಆ ಥರ ಲಾಯಲ್ಟಿ ಇಲ್ಲ ಹಾಗೆ ಹೀಗೆಲ್ಲ ಮಾತಾಡಿದರು ಬಟ್ ಈವಾಗ ನೀತು ಅವ್ರ ಬಗ್ಗೆ ತುಂಬ ನೆಗೆಟಿವ್ ಆಗಿ ಮಾತಾಡಿದ್ವಿ ಇನ್ನು ಮುಂದೆ ಆ ಥರ ಏನು ಮಾತಾಡಲ್ಲ ತುಂಬ ಒಂದು ಒಳ್ಳೆಯ ಸೋಲು ಆ ಥರ ಎಲ್ಲ ಮಾತಾಡಿದ್ರು ಸೊ ಒಂದು ರೀತಿಯಲ್ಲಿ ಏನೋ ಆ ಏನೋ ಸಿಕ್ಕಾಗ ಈ ಥರ ಎಲ್ಲ ಮಾತಾಡಿದ್ರು ಅಂತ ಅನ್ಸುತ್ತೆ ಸೊ ಕೊನೆಗೆ ವಿನಯ್ ಮತ್ತೆ ನಮೃತ ಅವರಿಗೆ ಈ ಒಂದು ಲೆಟರ್ನ ಸಿಗುತ್ತೆ ಆ ಲೆಟರ್ ನೋಡ್ಬಿಟ್ಟು ಮತ್ತೆ ಓದಿ ತುಂಬಾ ಖುಷಿಯಾಗಿದ್ರು ತುಂಬಾ ಎಂಜಾಯ್ ಕೂಡ ಮಾಡಿದ್ರು ಅದಕ್ಕೆ ವಿಡಿಯೋದಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿದ್ಯದಲ್ಲಿ ಸಿಗೋವರೆಗೂ